ದೇಹಾಭಿಲಾಷಗಳಿಗೆ ಹಿಡಿತ ಸಾಧಿಸಲಾರದ ನಮ್ಮ ಮನೋ ಇಚ್ಛೆಯಿಂದ ವರ್ತಿಸ್ತಾ ಇರೋದ ಇದಕ್ಕೊಂದು ಕಾರಣ. ಅದನ್ನ ನಾವು ಮಾಡಲಾರ್ದ ಮನೆಯ ಗುರು ಹಿರಿಯರು ಅವರಿಗೆ ತಿದ್ದಿ ಬುದ್ಧಿ ಹೇಳಿ ಇಬ್ಬರು ಕೂಡ್ಕೊಂಡು ಹೋಗಬೇಕು. ಯಾಕಂದ್ರೆ ಆ ಒಂದು ಸಂಸಾರ ನೌಕೆ ಒಳಗೆ ಒಂದ ಹುಟ್ಟು ಹಾಕಿದ್ರೆ ನೌಕೆ ದಡಿದಾಡ ದಡ ಮುಟ್ಟಂಗಿಲ್ಲ. ಎರಡೂ ಕಡೆ ಹುಟ್ಟು ಹಾಕಿದ್ರೆ ಮಾತ್ರ ತನ್ನ ಗುರಿಯ ತನ್ನ ದಡವನ್ನು ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಕಾರ್ಯವನ್ನು ಆ ನವವಿವಾಹಿತರು ಕೂಡಿ ಮಾಡಿದರೆ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಮಾಜದೊಳಗ ಶಾಂತಿ ನೆಮ್ಮದಿ ಉಳಿಬೇಕು. ನಾವು ನಮ್ಮ ಚರಿತ್ರೆ ನಾಯಕರ ಇವ ಒಂದು ವೈವಾಹಿಕ ಜೀವನ ನೋಡಿದರೆ ಸುಖಮಯವಾದಂಥ ಒಂದು ವೈವಾಹಿಕ ಜೀವನ ನಡೆಯುತ್ತೀವಿ. ತನ್ನ ಇಚ್ಛೆಯಲ್ಲಿರುವಂಥ ಶಕ್ತಿ ಅವರು ಸಿಕ್ಕಿರ್ತಾರೆ. ಯಾಕಂದ್ರೆ ಅವರು ಭಕ್ತಿ ಮಾರ್ಗದಲ್ಲಿರುವಂಥ ವ್ಯಕ್ತಿಗಳು, ಅವರ ಅನುಗುಣವಾಗಿ ಅವರ ಸತಿನೂ ಸಹ ಅವರಿಗೆ ಏನೂ ಸಮಸ್ಯೆ ಮಾಡಲಾರ್ದಂಗ ಅವರ ಒಂದು ಭಕ್ತಿ ಮತ್ತು ಆಧ್ಯಾತ್ಮಿಕ ಸಾಧನೆಗೆ